ಏನಾದರೂ ಥಿಂಗ್ಸ್ ಅಥವಾ ನಮಗೆ ಇಷ್ಟವಾಗಿರುವ ಅಥವಾ ನಮ್ಮ ಮನೆಯಿಂದ ವಸ್ತುಗಳನ್ನ ಯಾರಾದ್ರೂ ಕದ್ದುಕೊಂಡು ಹೋಗ್ತಾರೆ ಅಂತ ಕನಸು ಬಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ನಾರ್ಮಲ್ ಆಗಿ ಇಂತಹ ಕನಸೆಲ್ಲ ಬೀಳುತ್ತಿರುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ ಅವರವರ ಇಷ್ಟದ ವಸ್ತುಗಳು ಅಂತ ಇದ್ದೇ ಇರುತ್ತೆ. ಉದಾಹರಣೆಗೆ ಮಹಿಳೆಯರಿಗೆ ಚಿನ್ನ ಮನೆಯಲ್ಲಿ ಇದ್ರೆ ಅದರ ಕಡೆಗೇನೆ ಗಮನ ಹೆಚ್ಚಿರುತ್ತೆ. ಸೋ ಡ್ರೀಮ್ಸ್ ಅಲ್ಲಿ ಅದನ್ನ ಕದ್ದ ಹಾಗೆ ಬರುವುದು ಸಾಮಾನ್ಯವಾಗಿರುತ್ತೆ. ಇನ್ನು ಇದರ ಹೊರತಾಗಿ ಆ ರೀತಿಯ ಯೋಚನೆ ಇಲ್ಲದಿದ್ರೂ ಕೂಡ ನಿಮ್ಗೆ ಈ ತರಹ ಕನಸು ಬಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಲ್ಲಿ ವಸ್ತುಗಳನ್ನ ಕದಿಯಲ್ಪಟ್ಟಿದೆ ಅಂತ ನೀವು ನೋಡಿದ್ರೆ ಇದರರ್ಥ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಒಂದು ರೀತಿಯ ಎಚ್ಚರಿಕೆಯಾಗಿರುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಳ್ಳೆಯತನದ ಲಾಭವನ್ನ ಪಡೆಯುವವರಿಂದ ನೀವು ಮೋಸ ಹೋಗುತ್ತೀರಾ, ಅಥವಾ ಯಾರಾದರೂ ತುಂಬಾ ಕುತಂತ್ರದಿಂದ ನಿಮ್ಮನ್ನ ಮೋಸಗೊಳಿಸಬಹುದು, ಅಥವಾ ನಿಮ್ಮ ಸಂಪತ್ತನ್ನ ಕದಿಯಲು ಯಾರಾದರೂ ಪ್ರಯತ್ನಿಸ್ತಾ ಇರಬಹುದು, ಅಥವಾ ಲೈಂಗಿಕವಾಗಿ ನಿಮ್ಮ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಎಂದರ್ಥ. ಇನ್ನು ವಸ್ತುಗಳ ಕಳ್ಳತನದ ಕನಸುಗಳು ಅಜಾಗರೂಕತೆಯಿಂದ ಜೀವನದಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತೆ. ಇದು ಹೆಚ್ಚಾಗಿ ನಿರ್ಲಕ್ಷ್ಯ ಮತ್ತು ಮರಿವಿನ ಕಾರಣದಿಂದಾಗಿ ಜೀವನದಲ್ಲಿ ಮುಂಬರುವ ಸಮಸ್ಯೆಗಳ ಸಂಕೇತ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕದ್ದೊಯ್ಯುವುದನ್ನು ನೋಡುವುದರ ಅರ್ಥವನ್ನ ತಿಳಿಯೋಣ. ಫಸ್ಟ್ ಒನ್, ವಸ್ತುಗಳನ್ನ ಕದ್ದೊಯ್ಯುವ ಕನಸು ಮತ್ತು ನೀವು ಕನಸಲ್ಲಿ ಯೋಚಿಸದೆ ವರ್ತಿಸುತ್ತಿದ್ದೀರಿ ಎಂದು ಭಾವಿಸಿದ್ರೆ ಇದರರ್ಥ ನೀವು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೀರಿ ಮತ್ತು ಅದು ನಿಮ್ಗೆ ದೈಹಿಕವಾಗಿಯೂ ನೋವುಂಟು ಮಾಡುತ್ತೆ. ಸೆಕೆಂಡ್ ಒನ್, ವಸ್ತುಗಳನ್ನ ಕದಿಯುವ ಕನಸು ಮತ್ತು ನೀವು ವ್ಯಕ್ತಿಯನ್ನ ನೋಡುತ್ತೀರಿ ಮತ್ತು ವ್ಯಕ್ತಿಯು ಅಪರಿಚಿತವಾಗಿದ್ದರೆ ನೀವು ಇತರ ಜನರ ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರ್ಬೇಕು. ಯಾವುದೇ ರೀತಿಯ ಬದ್ಧತೆಗಳನ್ನು ಮಾಡುವುದನ್ನು ತಪ್ಪಿಸಿ. ಅಂದ್ರೆ ಎಲ್ಲದಕ್ಕೂ ಪ್ರಾಮಾಣಿಕವಾಗಿರ್ಬೇಡಿ. ಇನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮನ್ನ ಕಡಿಮೆ ಮಾಡಿಕೊಳ್ಳುವುದು, ಅಂದ್ರೆ ಎಲ್ಲ ವಿಷಯದಲ್ಲಿ ಮೂಗು ತುರಿಸಬೇಡಿ ಮತ್ತು ನಿಮ್ಮ ಸಂಪತ್ತನ್ನ ಪ್ರದರ್ಶಿಸುವುದನ್ನು ನಿಲ್ಲಿಸುವುದು ಉತ್ತಮ. ಅಂದ್ರೆ ತೋರಿಕೆಯನ್ನ ಸ್ವಲ್ಪ ಕಡಿಮೆ ಮಾಡಿ. ಥರ್ಡ್ ಒನ್, ತಿಳಿದಿರುವ ಜನರು ವಸ್ತುಗಳನ್ನ ಕದಿಯುವ ಕನಸು ಅಂದ್ರೆ ನೀವು ಎಲ್ಲಾ ರೀತಿಯ ಪ್ರಣಯ ವಿಷಯಗಳಲ್ಲಿ ಮತ್ತು ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂದರ್ಥ.